पवर एट्सेवन स्वागत ना सिंधूरा कोविड स्टार्ट आदिगिंतलू कूड़ा अंदरे कोविड ना एरडने अले शुरुआत आगिंतलू कूड़ा मूरने अलेय बगेगिन आतंक जास्ती आगताने इदे बहुतेकरु ई मूरने अले मक्कळन्नु हेच्चागि काडुत्ते अंत हेळलाग्ता इदे कोरोना एरडने अले मध्यदल्ले मूरने अलेय आतंक जास्ती आगता इदे हागिद्रे कोविड ना मूरने अले मक्कळन्नु काडुत्ता मक्कळन्नु हेच्चु काडलिदे अंत तांत्रिक समिति याके हेळ्तु हागिद्रे कोविड मूरने अले निजक्कू मक्कळिगे आतंक तंदोड़ परिस्थितियन तंदिड़ता आगस्ट होत्तिगे 18 वर्ष मेलपट्टवरिगे लसिके आगिरुत्ते अन्नुवंत ओंदु अंदाजिदे अक्टोबर होत्तिगे मक्कळ गुंपु दुर्बलवागिरुत्ता हागाद्रे हीगागि मक्कळल्लि हेच्चागि सोंकु कंडुबरुत्ते अंत कूड हेळलाग्ता इदे राज्य सरकारक्के कोरोना तांत्रिक समिति ई रीतियादंत ओंदु वरदियन्न ईग कोट्टिदे ಆದರೆ ಈ ತಾಂತ್ರಿಕ ಸಮಿತಿಯ ವರದಿಗೆ ಕೆಲವು ತಜ್ಞರಿಂದ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಕೆಲವು ತಜ್ಞರು ಇದನ್ನ ಒಪ್ಪಿಕೊಳ್ಳತಾ ಇಲ್ಲ ಆಕ್ಷೇಪಿಸುತ್ತಾ ಇದ್ದಾರೆ ವಿದೇಶದಲ್ಲಿ ಮೂರನೇ ಅಲೆ ಮಕ್ಕಳಲ್ಲಿ ಹೆಚ್ಚು ಕಾಣಿಸಿಕೊಂಡಿಲ್ಲ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸಿಕೊಂಡ ಉದಾಹರಣೆ ಕೂಡ ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡವರಲ್ಲಿ ಕಾಣಿಸಿಕೊಂಡಂತೆ ಮಕ್ಕಳಿಗೆ ಹೆಚ್ಚು ಹರಡಲಿದೆ ಅನ್ನೋದಕ್ಕೆ ವೈಜ್ಞಾನಿಕ ಪುರಾವೆ ಇನ್ನೂ ಸಿಕ್ಕಿಲ್ಲ ಸೈಂಟಿಫಿಕ್ ರೀಸನ್ ಇನ್ನೂ ಯಾವುದೇ ದಾಖಲೆ ಅಥವಾ ಪುರಾವೆ ಏನು ಸಿಕ್ಕಿಲ್ಲ ಹೀಗಾಗಿ ಈಗಾಗಲೇ ಮಕ್ಕಳಿಗೆ ಹೆಚ್ಚು ಹರಡುತ್ತೆ ಅಂತ ಮೊದಲೇ ಈ ರೀತಿ ಹಬ್ಬಿಸೋದು ತಪ್ಪಾಗುತ್ತೆ ವ್ಯಾಕ್ಸಿನ್ ಸಿಕ್ಕಿಲ್ಲ ಇಮ್ಯುನಿಟಿ ಇಲ್ಲ ಅಂತಾರೆ ಸೆಪ್ಟೆಂಬರ್ ಸಮಯದಲ್ಲಿ ಕೊರೋನಾ ಇಳಿಮುಖವಾಗಬಹುದು ಆಗ ಶಾಲೆಗಳು ಆರಂಭವಾದರೆ ಮಕ್ಕಳು ಜಾಸ್ತಿ ಓಡಾಡಲೇಬೇಕಾಗುತ್ತೆ ಹೀಗಾಗಿ ಕೊರೋನಾ ಹೆಚ್ಚು ಹೆಚ್ಚು ಹರಡುವಂತ ಸಾಧ್ಯತೆ ಇದೆ ಆದರೆ ಯಾವುದೇ ವೈಜ್ಞಾನಿಕ ಸಂಶೋಧನೆ ಮಾಡಿ ನಿರ್ಧಾರಕ್ಕೆ ಬಂದಿಲ್ಲ ನೋಡಿ ಮಕ್ಕಳಿಗೆ ಮೂರನೇ ಅಲೆ ಕಾಣಿಸಿಕೊಳ್ಳುತ್ತೆ ಅನ್ನುವಂತದ್ದು ಯಾವುದೇ ಸೈಂಟಿಫಿಕ್ ರಿಸರ್ಚ್ ಮಾಡಿ ಅದರ ನಿರ್ಧಾರಕ್ಕೆ ಬಂದಿಲ್ಲ ಕೇವಲ ಅಂದಾಜು ಮಾಡಿ ಊಹಾಪೋಹಗಳು ಅಥವಾ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಹರಡುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ ಕೇವಲ ಅಂದಾಜು ಮಾಡಿ ನಿರ್ಧಾರಕ್ಕೆ ಬರಬಾರದು ಮಕ್ಕಳಿಗೆ ಕೊರೋನಾ ಹರಡುವ ಕುರಿತು ಹೆಚ್ಚು ಸಂಶೋಧನೆ ಆಗಬೇಕಾಗಿದೆ ಹೆಚ್ಚೆಚ್ಚು ರಿಸರ್ಚ್ ಆಗಬೇಕಾಗಿದೆ ವಿಚಾರವಾಗಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮಕ್ಕಳ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ತಾಂತ್ರಿಕ ಸಮಿತಿ ವರದಿಗೆ ಕೆಲವು ತಜ್ಞರು ಆಕ್ಷೇಪಿಸುತ್ತಾ ಇದ್ದಾರೆ ವಿದೇಶದಲ್ಲಿ ಮೂರನೇ ಅಲೆ ಮಕ್ಕಳಲ್ಲಿ ಹೆಚ್ಚು ಕಾಣಿಸಿಕೊಂಡಿಲ್ಲ ಹೆಚ್ಚಾಗಿ ಕಾಣಿಸಿಕೊಂಡಂತ ಉದಾಹರಣೆ ಕೂಡ ಇಲ್ಲ ಸೋ ಹೀಗಾಗಿ ಮಕ್ಕಳಿಗೆ ಹೆಚ್ಚು ಹರಡುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಪುರಾವೆನೇ ಇನ್ನೂ ಸಿಕ್ಕಿಲ್ಲ ಯಾವುದೇ ಸೈಂಟಿಫಿಕ್ ರೀಸನ್ ಕೂಡ ಸಿಕ್ಕಿಲ್ಲ ಕರೆಕ್ಟ್ ಆಗಿ ಹೀಗಾಗಿ ಈಗಾಗಲೇ ಮಕ್ಕಳಿಗೆ ಹೆಚ್ಚು ಹರಡಿಬಿಡುತ್ತೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಮಕ್ಕಳಿಗೆ ಏನೋ ಬಂದ್ಬಿಡುತ್ತೆ ಇಷ್ಟು ವರ್ಷದ ಮಕ್ಕಳು ಈಗ ಮಕ್ಕಳಿಗೆ ವ್ಯಾಕ್ಸಿನ್ ಶುರು ಮಾಡಬೇಕು ಇತರೆಲ್ಲ ಹಬ್ಬಿಸೋದು ತಪ್ಪಾಗುತ್ತೆ ವ್ಯಾಕ್ಸಿನ್ ಸಿಕ್ಕಿಲ್ಲ ಇಮ್ಯುನಿಟಿ ಇಲ್ಲ ಅಂತಾರೆ ಸೆಪ್ಟೆಂಬರ್ ಸಮಯದಲ್ಲಿ ಕೊರೋನಾ ಕಡಿಮೆ ಆಗಬಹುದು ಸೋ ಮಕ್ಕಳಿಗೆ ಕೊರೋನಾ ಹರಡುವ ವಿಚಾರವಾಗಿ ಇನ್ನೊಂದಷ್ಟು ಸಂಶೋಧನೆಗಳು ಆಗಬೇಕಾಗಿದೆ ಇನ್ನೂ ಕೂಡ ನಾವು ಆ ಹಂತಕ್ಕೆ ಹೋಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮಕ್ಕಳ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ಹೇಳ್ತಾ ಇರುವಂತ ಪ್ರಶ್ನೆ ಬಹಳ ಸಮಂಜಸವಾಗಿದೆ ಅಂತ ನಾವು ಅನ್ಕೋತ ಯಾಕೆಂದ್ರೆ ನಾವು ಏನೇ ಒಂದು ಪ್ರೆಡಿಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ವೈಜ್ಞಾನಿಕ ಆಧಾರಗಳು ಇರಬೇಕು ಸೋ ಈ ಮಕ್ಕಳಿಗೆ ಈ ಕಾರಣಗಳಿಂದ ಹೆಚ್ಚಾಗಿ ಸೋಂಕು ತಗುಲುತ್ತೆ ಅನ್ನೋ ಇದಕ್ಕೆ ವೈಜ್ಞಾನಿಕ ಆಧಾರಗಳೇನು ಅದೇನು WHO ಅಲ್ಲಿ ಏನಾದರೂ ಸ್ಟಡಿ ಆಗಿದೆಯಾ ಅಥವಾ ಈಗ ಯುರೋಪಿಯನ್ ಕಂಟ್ರೀಸು ಇಟಲಿ ಅಥವಾ UK ಅಥವಾ ಅಮೆರಿಕಾ ಇಲ್ಲಿ ಏನಾರ ಸಾಕಷ್ಟು ರೀತಿ ಏನಾರು ಅಧ್ಯಯನ ಇದೆಯಾ ಅಥವಾ ಅದು ಇಲ್ಲ ನಮ್ಮ ಇದರಲ್ಲಿ ICMR ಲೆವೆಲಲ್ಲೂ ಅಥವಾ IAP ಲೆವೆಲಲ್ಲಿ ಏನಾರು ಅಧ್ಯಯನ ಆಗಿದೆಯಾ ಅನ್ನೋದು ಮುಖ್ಯವಾಗಿ ಬರ್ತಕ್ಕಂಥ ಅಂಶ ಆದರೆ ಇದಕ್ಕೆ ಇನ್ನೂ ಸಾಕಷ್ಟು ಪುರಾವೆಗಳು ನಮ್ಮಲ್ಲಿ ಇನ್ನೂ ಇಲ್ಲ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳ ಆಧಾರದಿಂದ ಮಕ್ಕಳಲ್ಲಿ ಇದು ಜಾಸ್ತಿ ಆಗುತ್ತೆ ಅನ್ನೋದು ಇನ್ನೂ ನಾವು ಈಗಲೇ ಖಂಡಿತವಾಗಿ ಅದನ್ನು ಹೇಳೋದಕ್ಕಾಗೋದಿಲ್ಲ ಆದರೆ ಈ ಮೊದಲೇ ಹೇಳಿದಾಗೆ ಈ ಮೂರು ಅಂಶಗಳಿಂದ ವ್ಯಾಕ್ಸಿನ್ ತಗೊಳ್ಳದೇ ಇರೋವಂಥದ್ದಾಗಲಿ ಅಥವಾ ಎಕ್ಸ್ಪೋಸ್ ಆಗದೇ ಇರೋವಂಥದ್ದಾಗಲಿ ಅಥವಾ ಇಮ್ಯುನಿಟಿ ಕಡಿಮೆ ಇರೋವಂಥದ್ದಾಗಲಿ ಸೊ ಈ ಅಂಶಗಳಿಂದ ಮಕ್ಕಳು ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗಬಹುದು ಅನ್ನೋ ಪ್ರೆಡಿಕ್ಷನ್ನು ನೀವು ಕೇಳ್ತಾ ಇರೋವಂಥ ಪ್ರಶ್ನೆ ಭಾಳ ಸಮಂಜಸವಾಗಿದೆ ಅಂತ ನಾವು ಅನ್ಕೋತ ಯಾಕೆಂದರೆ ನಾವು ಏನೇ ಒಂದು ಪ್ರೆಡಿಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ವೈಜ್ಞಾನಿಕ ಆಧಾರಗಳು ಇರಬೇಕು ಎಸ್ ನಾನು ಇದೇ ವಿಚಾರವಾಗಿ ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ ನನ್ನ ಕರೆಸ್ಪಾಂಡೆಂಟ್ ರೂಪೇಶ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೂಪೇಶ್ ಈಗ ಕೊರೋನಾ ಎರಡನೇ ಅಲೆ ಮಧ್ಯದಲ್ಲೇ ಈಗ ಮೂರನೇ ಅಲೆಯ ಬಗ್ಗೆ ಚಿಂತೆ ಶುರುವಾಗಿದೆ ಆತಂಕ ಶುರುವಾಗಿದೆ ಎಲ್ಲೋ ಒಂದು ಕಡೆ ಈ ಮೂರನೇ ಅಲೆ ಮಕ್ಕಳನ್ನು ಜಾಸ್ತಿ ಬಾಧಿಸುತ್ತೆ ಅಥವಾ ಮಕ್ಕಳಿಗೆ ಸಾಕಷ್ಟು ತೊಂದರೆ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಈಗ ಆಲ್ರೆಡಿ ಸಾಕಷ್ಟು ಜನ ಈಗ ತಜ್ಞರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೂಡ ಸರ್ಕಾರಕ್ಕೆ ಹೇಳಿದೆ ಎಚ್ಚರಿಕೆ ಕೊಟ್ಟಿದೆ ಅನೇಕ ಡಾಕ್ಟರ್ಸ್ಗಳು ತಜ್ಞರು ಕೂಡ ಈ ವಿಚಾರವಾಗಿ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಇದು ವೈಜ್ಞಾನಿಕ
ಖಚಿತವಾಗಿ ಯಾವುದೇ ಪುರಾವೆ ಸಿಕ್ಕಿಲ್ಲ ಸೈಂಟಿಫಿಕ್ ರಿಸರ್ಚ್ ಗಳು ಕೂಡ ಈ ವಿಚಾರವಾಗಿ ಆಗಿಲ್ಲ ಯಾವ ಆಧಾರದ ಮೇಲೆ ಮೂರನೇ ಅಲೆ ಮಕ್ಕಳನ್ನು ಹೆಚ್ಚು ಕಾಡುತ್ತೆ ಅನ್ನುವಂತ ವಿಚಾರವನ್ನ ಕೋವಿಡ್ ತಾಂತ್ರಿಕ ಸಮಿತಿ ಸರ್ಕಾರದ ಮುಂದೆ ಇಡ್ತಾ ಇದೆ ಸಿಂಧೂರ ಮೊದಲನೇ ಅಲೆ ಮತ್ತೆ ಎರಡನೇ ಅಲೆ ನೋಡಿದ್ರೆ ವಯಸ್ಕರಿಗೆ ಮತ್ತೆ ಅತಿ ಹೆಚ್ಚು ವಯೋವೃದ್ಧರಲ್ಲಿ ಕಾಣಿಸ್ಕೊಂಡಿತ್ತು ಆದರೆ ಮೂರನೇ ಅಲೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕರೋನಾ ತಾಂತ್ರಿಕ ಸಮಿತಿ ರಾಜ್ಯ ಸರ್ಕಾರಕ್ಕೆ ನೀಡಿದೆ ಇಲ್ಲಿ ಹಲವಾರು ಅಂಶಗಳನ್ನು ಪರಿಗಣಿಸಿದೆ ಇಲ್ಲಿ ಪ್ರಮುಖವಾಗಿ ವ್ಯಾಕ್ಸಿನೇಷನ್ ಅಭಿಯಾನ 18 ವರ್ಷಕ್ಕೆ ಮೇಲ್ಪಟ್ಟವರು ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಅಭಿಯಾನಗಳು ಆಗ್ತಾ ಇದೆ ಆದರೂ ಕೂಡ ಮಕ್ಕಳಿಗೆ ಲಸಿಕೆ ಕೊಡಬಹುದಾ ಇಲ್ಲ ಅನ್ನುವಂತೆ ಇನ್ನು ಕೂಡ ಸಂಶೋಧನೆಗಳು ಆಗ್ತಾ ಇದೆ ಅದು ಸಂಶೋಧನೆಗಳು ಆಗಿ ಬರುವಷ್ಟಕ್ಕೆ 6-7 ತಿಂಗಳುಗಳೇ ಆಗುತ್ತೆ ಈ ಕಾರಣಕ್ಕೋಸ್ಕರ ಮೂರನೇ ಅಲೆ ತಡೆಗಟ್ಟಲಿಕ್ಕೆ ವ್ಯಾಕ್ಸಿನ್ ಸಹಾಯಕ ಆಗೋದಿಲ್ಲ ಅದು ಮಕ್ಕಳಿಗೆ ಕೂಡ ಕೊಡೋದಿಲ್ಲ ಇದು ಒಂದು ಕಾರಣವನ್ನ ಟೆಕ್ನಿಕಲ್ ಕಮಿಟಿ ಮುಂದಿರ್ತಾ ಇದೆ ಅದಾದ ನಂತರವಾಗಿ ನಾವು ಮೊದಲ ಅಲೆಯಲ್ಲಿ 4% ಅಷ್ಟು ಮಕ್ಕಳಿಗೆ ಕರೋನಾ ಸೋಂಕು ಬಂದಿತ್ತು ಎರಡನೇ ಅಲೆಯಲ್ಲಿ ಇದು 10% ರಿಂದ 15% ಅಷ್ಟು ಹೆಚ್ಚಿತ್ತು ಅದಾದ ಬಳಿಕವಾಗಿ ಈಗ ಮೂರನೇ ಅಲೆಯಲ್ಲಿ ಅತಿ ಹೆಚ್ಚಾಗಿ ಮಕ್ಕಳನ್ನೇ ಕರೋನಾ ಪ್ರಭಾವಿಸುತ್ತೆ ಅಂತ ಮಾತುಗಳನ್ನು ಟೆಕ್ನಿಕಲ್ ಕಮಿಟಿ ಹೇಳ್ತಾ ಇದೆ ಇದೆ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಗಳು ಯಾಕಂದ್ರೆ ಅತಿ ಕರೋನಾ ರೇಷಿಯೋ ಹೆಚ್ಚಾಗ್ತಾ ಇರೋದೆ ಮಕ್ಕಳಲ್ಲಿ ಹೆಚ್ಚು ಬಾಧಿಸ್ತಾ ಇರೋದೆ ಕಾರಣ ಅಂತ ಹೇಳಲಾಗ್ತಾ ಇದೆ ಮತ್ತೆ ಇಲ್ಲಿ ದೊಡ್ಡವರಿಗಾದ್ರೆ ಇನ್ಹೇಲ್ ಇಮ್ಯುನಿಟಿ ಅಂತ ಹೇಳ್ತೀವಿ ಯಾಕಂದ್ರೆ ಹೊರಗಡೆ ಓಡಾಡೋರಿಗೆ ಸಿರೋ ಸಮೀಕ್ಷೆ ಹೇಳಿರೋ ಪ್ರಕಾರವಾಗಿ ಅವರು ಕೊರೋನಾ ವೈರಸ್ ಅನ್ನ ದೇಹ ಪ್ರವೇಶ ಪಡ್ತಾ ಇರ್ತದೆ ಹಾಗಾಗಿ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ ಅವರಿಗೆ ಕೊರೋನಾ ಲಕ್ಷಣಗಳು ಗೋಚರಿಸದೇ ಇದ್ರೂ ಕೂಡ ಇಮ್ಯುನಿಟಿ ಬಂದಿರುತ್ತೆ ಅಂತ ಹೇಳಿ ಹೀಗಾಗಿ ಮಕ್ಕಳಿಗೆ ಒಂದು 4-5 ತಿಂಗಳಿಂದ ಮನೆಯಲ್ಲೇ ಇರೋ ಕಾರಣ ಅವರಿಗೆ ಇಮ್ಯುನಿಟಿಗಳು ಇರೋದಿಲ್ಲ ಹೊರಗೆ ಬಂದ ತಕ್ಷಣವಾಗಿ ಶಾಲೆಗಳು ಅಕ್ಟೋಬರ್ ಅಷ್ಟು ಹೊತ್ತಿಗೆ ಅಥವಾ ಸೆಪ್ಟೆಂಬರ್ ಅಂತ್ಯದಷ್ಟು ಹೊತ್ತಿಗೆ ಶಾಲೆಗಳು ಆರಂಭವಾಗಬಹುದು ಈ ಕಾರಣಕ್ಕೋಸ್ಕರವಾಗಿ ಕೊರೋನಾ ಸೋಂಕು ಅತಿ ಹೆಚ್ಚಾಗಿ ಅವರನ್ನ ಕಾಡುತ್ತೆ ಅಂತ ತಾಂತ್ರಿಕ ಸಮಿತಿ ಹೇಳ್ತಾ ಇದೆ ಇಲ್ಲಿ ಬರೀ ಅಂದಾಜಿನ ಮೇಲೆ ತಾಂತ್ರಿಕ ಸಮಿತಿ ಈ ರೀತಿಯಾಗಿ ಒಂದು ಕಾರಣಗಳನ್ನು ಕೊಡ್ತಾ ಇದೆ ವೈಜ್ಞಾನಿಕ ಸಂಶೋಧನೆಗಳಾಗಿಲ್ಲ ಮತ್ತೆ ವಿದೇಶಗಳಲ್ಲಿ ಈ ರೀತಿಯಾಗಿ ಕಂಡು ಬಂದಂತಹ ಉದಾಹರಣೆಗಳು ಕೂಡ ನಮ್ಮ ನಡುವೆ ಇಲ್ಲ ಈ ಕಾರಣಕ್ಕೋಸ್ಕರವಾಗಿ ತಾಂತ್ರಿಕ ಸಮಿತಿ ಈ ರೀತಿ ಅಂದಾಜಿನ ಮೇಲೆ ಹೇಳೋದು ಬಿಡಬೇಕು ಹೀಗಾಗಿ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಬೇಕು ಮಕ್ಕಳಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಹೌದಾದ್ರೆ ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ಈಗ ಹೇಗೆ ಕ್ರಮಗಳಿತ್ತು ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೆಲವಷ್ಟು ತಜ್ಞರು ಹೇಳ್ತಾ ಇದ್ದಾರೆ ಸಿಂಧೂರ ಎಸ್ ಥ್ಯಾಂಕ್ ಯು ರೂಪೇಶ್ ಸಮಲ ಡಿಟೇಲ್ಸ್ ಗಾಗಿ ಎಸ್ ನನ್ನೊಟ್ಟಿಗೆ ಗೂಗಲ್ ಮೀಟ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಖ್ಯಾತ ವೈದ್ಯರು ಡಾಕ್ಟರ್ ಶ್ರೀನಿವಾಸ್ ನಾನು ಅವರೊಟ್ಟಿಗೆ ಚರ್ಚೆಯನ್ನ ಮುಂದುವರಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಡಾಕ್ಟರ್ ನಮಸ್ಕಾರ ಹೇಳಿ ಹೇಗಿದ್ದೀರಿ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಗ್ರೇಟ್ ಓಕೆ ಸರ್ ಈಗ ಈ ಕೋವಿಡ್ ಮೊದಲನೇ ಅಲೆ ಕೂಡ ಹೊಸದಾಗಿತ್ತು ಎಲ್ರಿಗೂ ಕೂಡ ಕಾಯಿಲೆ ಕೂಡ ಹೊಸದಾಗಿತ್ತು ಈಗ ಎರಡನೇ ಅಲೆಯಲ್ಲಿ ಸ್ವಲ್ಪ ಮಿಡಲ್ ಏಜ್ ಇಂದ ಅಂದ್ರೆ 25 ಇಯರ್ಸ್ ಇಂದ ಇದ್ದವರಿಂದಲೂ ಕೂಡ ಸಾವನ್ನ ಆಗ್ತಾ ಇರುವಂತಹ ಸಂಖ್ಯೆನ ನಾವು ನೋಡ್ತಾನೆ ಇದ್ದೀವಿ ಸೊ ಎಲ್ಲೋ ಒಂದು ಕಡೆ ಕೋವಿಡ್ ಎರಡನೇ ಅಲೆಯ ನಡುವೆನೆ ಮೂರನೇ ಅಲೆ ಆತಂಕ ಜಾಸ್ತಿ ಆಗ್ತಾ ಇದೆ ಈ ಮೂರನೇ ಅಲೆಯನ್ನು ಇದು ಮಕ್ಕಳನ್ನು ಹೆಚ್ಚಾಗಿ ಕಾಡುತ್ತೆ ಅಥವಾ ಮಕ್ಕಳಿಗೆ ಜಾಸ್ತಿ ಕೋವಿಡ್ ಮೂರನೇ ಅಲೆ ತಗಲುತ್ತೆ ಅನ್ನುವಂಥದ್ದು ಇದೆ ಸೊ ಏನು ಹೇಳ್ತೀರಿ ಸರ್ ಆಸ್ ಎ ಡಾಕ್ಟರ್ ಇಲ್ಲ ಇದು ನೋಡಿ ಮೊದಲನೇ ಅಲೆ ಇಲ್ಲಿ ಇರಲಿ ಎರಡನೇ ಅಲೆಯಲ್ಲಿ ಇಲ್ಲಿ ಎಲ್ಲ ಅಂಕಿಅಂಶಗಳನ್ನ ನಮ್ಮ ಕೇಂದ್ರ ಸರ್ಕಾರದ ಉನ್ನತ ಸಂಸ್ಥೆಗಳು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವರೆಲ್ಲರೂ ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ ಕಾಯಿಲೆ ಉಂಟಾಗುವ ಏನು ವಯೋಮಾನಕ್ಕೆ ಅನುಗುಣವಾಗಿ ಕಾಯಿಲೆ ಉಂಟಾಗುವ ಇದೆಯಲ್ಲ ಅದು ಯಾವ ಬದಲಾವಣೆನು ಇಲ್ಲ ಸೇಮ್ ಇದೆ ಫಸ್ಟ್ ವೇವ್ ಅಲ್ಲಿ ಮೊದಲ ವೇವ್ ಅಲ್ಲಿ ಹೆಂಗಿತ್ತು ಎರಡನೇ ಅಲೆಯಲ್ಲಿ ಅದೇ ಇದೆ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಐಸಿಯು ಅಲ್ಲಿ ಅಡ್ಮಿಟ್ ಆಗುವವರೆಲ್ಲರೂ 60-65 ವರ್ಷಕ್ಕಿಂತ ಮೇಲ್ಪಟ್ಟವರು ಅತ್ಯಂತ ಗಂಭೀರ ಸಮಸ್ಯೆಗಳು ಉಳ್ಳವರು ಕೆಲವರು 45-25 ನಡುವಿನವರು ಇದ್ದಾರೆ ಅದು ಕಳೆದ ಬಾರಿನೂ ಇತ್ತು ಆದ್ರಿಂದ ಕಳೆದ ಬಾರಿಗಿಂತ ಏನು ಈಗ ನೀವು ವಿವರಿಸಿದ ರೀತಿಯಲ್ಲಿ ಮೊದಲನೇ ಅಲೆ ವಯಸ್ಕರದ್ದು ಎರಡನೇ ಅಲೆ ನಡು ವಯಸ್ಕರದ್ದು ಮೂರನೇ ಅಲೆ ಮಕ್ಕಳದ್ದು ಅಂತ ಆತರ ಇಲ್ಲ ಮೊದಲನೇ ಅಲೆಯಲ್ಲಿಯೂ ಕೂಡ ಕರ್ನಾಟಕ ರಾಜ್ಯದ ಅಂಕಿಅಂಶಗಳನ್ನು ನೀವು ತೆಗೆದುಕೊಂಡ್ರೆ 12,440 ಪ್ರಕರಣಗಳ ಮೃತರಾದ ಪ್ರಕರಣಗಳ ಪಟ್ಟಿಯನ್ನು ಅವರು ಪ್ರಕಟ ಮಾಡಿದ್ರು 20 ವರ್ಷಕ್ಕಿಂತ ಕೆಳಗಿನವರು ಅದರಲ್ಲಿ 7% ಇದ್ರು 196 ಪ್ರಕರಣಗಳಾಗಿದ್ದಾಗ ಕಳೆದ ಏಪ್ರಿಲ್ನಲ್ಲಿ ನಾನು ಮತ್ತೆ ನನ್ನ ಅರ್ಧಾಂಗಿ ಸೇರ್ಕೊಂಡು ನಾವು ಅನಾಲಿಸಿಸ್ ಮಾಡಿದ್ದು ಅದರಲ್ಲಿ ಕೂಡ 7% ಇದ್ರು ಅಂದ್ರೆ 196 ಪ್ರಕರಣಗಳಿದ್ದಾಗ ಯಾವ ತರ ಈ ಕಾಯಿಲೆ ವರ್ತಿಸಿತ್ತೋ 12,000 ಆದಾಗ್ಲೂ ಅದೇ ರೀತಿ ವರ್ತಿಸ್ತಿತ್ತು ಇನ್ನೀಗೆ 20-25,000 ಆಗ್ಲೂ ಅದೇ ರೀತಿಯ ಪ್ಯಾಟರ್ನ್ ಇದೆ ಈಗ ಏನಾಗಿದೆ ಎರಡನೇ ಅಲೆಯಲ್ಲಿ ಅಂದ್ರೆ ಒಂದೇ ಸಲಕ್ಕೆ ಬಹಳಷ್ಟು ಜನರಿಗೆ ಒಮ್ಮೆಗೆ ಸೋಂಕು ತಗಲಿರೋದ್ರಿಂದ ಈ ಕಷ್ಟಗಳನ್ನ ನಾವು ನೋಡ್ತಾ ಇದ್ದೀವಿ ಅದರಿಂದ ಮೂರನೇ ಅಲೆಯಲ್ಲಿ ಮಕ್ಕಳಿಗಷ್ಟೇ ಅದು ಏನು ಇದಾಗ್ತದೆ ಅಂತ ಹೇಳುವಂತದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಅದು ಸರಿಯೂ ಅಲ್ಲ ಈಗಲೂ 15% ಸೋಂಕುಗಳು ಮಕ್ಕಳಲ್ಲಿ ಆಗಿವೆ 20%ಕ್ಕಿಂತ ಕೆಳಗಿನವರಲ್ಲಿ ಮೊದಲ ಅಲೆಯಲ್ಲಿ ಅಷ್ಟೇ ಪ್ರಮಾಣದಲ್ಲಿತ್ತು ಮೂರನೇ ಅಲೆಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಇರಲಿದೆ ಇದು ಜಗತ್ತಿನಲ್ಲಿ ಎಲ್ಲೂ ಇದು ಬದಲಾಗಿಲ್ಲ ಇಲ್ಲೂ ಆಗೋದಿಲ್ಲ
ಓಕೆ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಕೋವಿಡ್ ಟೆಸ್ಟ್ ಮಾಡ್ತಾ ಇರುವಂತ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು 50% ಟೆಸ್ಟ್ ರೇಟ್ ನ ಡಿಕ್ರೀಸ್ ಮಾಡಿಬಿಟ್ಟಿದೆ ಬಿಬಿಎಂಪಿ ಬೆಂಗಳೂರನ್ನ ತಗೊಳ್ಳೋದಾದ್ರೆ ಸೊ ಹಾಗಾಗಿ ಈಗ ಒಂದಷ್ಟು ಜನ ಏನು ಮಾಡ್ತಾರೆ ಹೋಮ್ ಐಸೋಲೇಷನ್ ಅಲ್ಲೇ ಉಳ್ಕೊಳ್ಳೋದ್ರಿಂದ ಅದರಿಂದನೂ ಮಕ್ಕಳಿಗೆ ಹರಡುವಂತ ಸಾಧ್ಯತೆ ಇದೆ ಈಗ ಬರೀ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಅಂತ ಹೇಳ್ತಾ ಇರೋದ್ರಿಂದ ಸೊ ಈಗ ಒಂದಷ್ಟು ಜನಕ್ಕೆ ವ್ಯಾಕ್ಸಿನ್ ಸಿಗುತ್ತೆ ಒಂದಷ್ಟು ಜನಕ್ಕೆ ವ್ಯಾಕ್ಸಿನ್ ಸಿಗಲ್ಲ ಇದರಿಂದ ಏನಾದರೂ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದ್ರೆ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ ಇಲ್ಲ ನೋಡಿ ಇದರಲ್ಲೂ ನಾನು ಜಾಗತಿಕ ಮಟ್ಟದಲ್ಲಿ ಈ ಕೊರೋನಾ ಸೋಂಕು ಇದರ ವಿಶೇಷ ಏನು ಅಂತಂದ್ರೆ ಈ ಕೊರೋನಾ ಸೋಂಕು ಇದು ಭಾರತಕ್ಕೆ ಮಾತ್ರ ಬಂದಿರೋದು ಅಲ್ವಲ್ಲ ಎಕ್ಸಾಕ್ಟ್ಲಿ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಆಗಿ ಹೋಗಿದೆ ಸೊ ಅಲ್ಲಿನ ಅನುಭವವನ್ನ ನೋಡಿ ನಾವು ಅಲ್ಲಿ ಮಾಡಿದ್ರಿಂದ ನಾವು ಕಲಿತುಕೊಳ್ಬೇಕು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಕೊರೋನಾ ಪೀಡಿತರಾದವರ ಎಲ್ಲರನ್ನು ಕೊಂಡೋಗಿ ಪ್ರತ್ಯೇಕವಾಗಿ ಎಲ್ಲೆಲ್ಲಿ ಮಲಗಿಸಿದಂತ ಉದಾಹರಣೆಗಳು ಇಲ್ಲ ಆರಂಭದಲ್ಲಿ ಏನು ಫಸ್ಟ್ ಫೇಸ್ ಒನ್ ಫೇಸ್ ಟೂ ಅಂತ ನಾವೇನ್ ಹೇಳ್ತೇವೆ ಅಂದ್ರೆ ಯಾರು ವಿದೇಶದಿಂದ ಒಬ್ಬ ಬಂದ ಕೊರೋನಾ ಇಟ್ಕೊಂಡು ಬಂದ ಅವನನ್ನು ಪ್ರತ್ಯೇಕಿಸಿ ಇಡೋದ್ರಲ್ಲಿ ಅರ್ಥ ಇದೆ ಇಲ್ಲ ಎರಡನೇ ಹಂತದಲ್ಲಿ ಅವನಿಂದ ಅವನ ಮನೆಯವರಿಗೆ ಒಬ್ಬರಿಗೆ ಇಬ್ಬರಿಗೆ ಬಂತು ಸಂಪರ್ಕಿತರಿಗೆ ನಿಕಟ ಸಂಪರ್ಕದವರಿಗೆ ಅವರನ್ನು ಪ್ರತ್ಯೇಕಿಸಿಡೋದ್ರಲ್ಲಿ ಅರ್ಥ ಇದೆ ಈಗ ನಾವು ಮೂರನೇ ಅಥವಾ ಕೆಲವು ಕಡೆ ನಾಲ್ಕನೇ ಹಂತದಲ್ಲಿ ಅಂದ್ರೆ ಎಪಿಡೆಮಿಕ್ ಹಂತದಲ್ಲಿ ಇದ್ದೇವೆ ಈಗ ಈಗ ಈ ಹರಡುವಿಕೆಯನ್ನ ನೀವು ಈ ತರ ಪ್ರತ್ಯೇಕಿಸಿಟ್ಟುಕೊಂಡು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣಕ್ಕೆ ಎಲ್ಲಾ ವಿಜ್ಞಾನಿಗಳು ಭಾರತದ ಅತ್ಯುನ್ನತ ವಿಜ್ಞಾನಿಗಳು ಕೂಡ ಏನ್ ಹೇಳ್ತಾ ಇರೋದಂದ್ರೆ ಈ ಹಂತದಲ್ಲಿ ನೀವು ಪ್ರತಿಯೊಬ್ಬರನ್ನ ಪರೀಕ್ಷೆ ಮಾಡಿಕೊಂಡು ಎಲ್ಲರನ್ನು ಸೀಲ್ ಡೌನ್ ಲಾಕ್ ಡೌನ್ ಮಾಡಿ ಇದು ಏನು ಇದರಿಂದ ಹೆಚ್ಚಿನ ಸಾಧನೆ ಮಾಡಕ್ ಆಗೋದಿಲ್ಲ ಯಾರಿಗೆ ಸಮಸ್ಯೆ ಆಗ್ತದೆ ಅಂತವ್ರನ್ನ ಸುರಕ್ಷಿತವಾಗಿಡುವುದು ಮತ್ತೆ ಅಂತವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವುದಷ್ಟೇ ನಮ್ಮ ಆದ್ಯತೆ ಆಗಿರ್ಬೇಕು ಆದ್ರೆ ಅದು ಯಾಕೋ ಆಗ್ತಾ ಇಲ್ಲ ಅದರಲ್ಲಿ ಸಮಸ್ಯೆ ಇದೆ ಮತ್ತೆ ಮಕ್ಕಳಿಗೆ ಇದು ನೋಡಿ ಈಗ ನೀವು ಯಾವುದೇ ಮನೆಯ ಉದಾಹರಣೆ ನೀವೊಂದು ಉಪಕಾರ ಮಾಡುವುದು ಒಳ್ಳೆ ಕೆಲಸ ಏನಂತಂದ್ರೆ ಕೊರೋನಾ ಸೋಂಕು ತಗಲಿದ ಕೆಲವು ಮನೆಗಳವರನ್ನ ನೀವು ದಯವಿಟ್ಟು ಸಂದರ್ಶನ ಮಾಡಿ ಅದನ್ನ ನಿಮ್ಮ ಮಾಧ್ಯಮದ ಮೂಲಕ ಹೇಳಿದ್ರೆ ಜನರಿಗೆ ತುಂಬಾ ಧೈರ್ಯ ಬರುತ್ತೆ ಕೇಂದ್ರ ಸರ್ಕಾರ ಏನ್ ಬೇಕಾದ್ರೂ ಕೇವಲ 2 ಕೋಟಿ ಜನರಿಗೆ ಆಗಿದೆ ಅಂತ ಏನೋ ನಿನ್ನೆ ಹೇಳಿದಾರೆ ಅವರು ಆದ್ರೆ ವಸ್ತುಸ್ಥಿತಿ ಏನು ಅಂತಂದ್ರೆ ಪ್ರತಿ ಮನೆಯಲ್ಲಿ ಇವತ್ತು ಕೊರೋನಾ ಇದೆ ಇವತ್ತು ಪಟ್ಟಣಗಳಲ್ಲಿ ಇದ್ದು ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲಿ ಇವತ್ತು ಕೊರೋನಾ ಆಗಿದೆ ಅದರಿಂದ ಕೊರೋನಾದ ಅನುಭವ ಇವತ್ತು ಎಲ್ಲಾ ಕುಟುಂಬಗಳಿಗೆ ಪ್ರತಿಯೊಬ್ಬ ಭಾರತೀಯನಿಗೂ ಆಗಿದೆ ಸೊ ಎಲ್ಲಾ ಮನೆಯಲ್ಲಿ ಕೂಡ ಕೊರೋನಾ ಸೋಂಕಿತರ ಮನೆಯಲ್ಲಿ ಮಕ್ಕಳಿಗೆ ಏನೂ ಆಗಿಲ್ಲ ಇದನ್ನು ನೀವು ದಯಮಾಡಿ ಕೆಲವು ಮಕ್ಕಳನ್ನ ಕೆಲವು ಮನೆಯವರನ್ನ ಸಂದರ್ಶನ ಮಾಡಿ ನೋಡಿ ಮಕ್ಕಳಿಗೆ ಕೊರೋನಾದಿಂದ ಅಂದ್ರೆ 20 ವರ್ಷಕ್ಕಿಂತ ಕೆಳಗಿನವರಿಗೆ ಕೊರೋನಾ ಸೋಂಕು ತಗಲುವ ಸಾಧ್ಯತೆ ಕಡಿಮೆ ಒಂದು ವೇಳೆ ಕೊರೋನಾ ಸೋ ಅದಕ್ಕೋಸ್ಕರನೇ ನೋಡಿ ನಾನು ಹೇಳಿದ 15% ಆದ್ರೆ ಜನಸಂಖ್ಯೆಯ ಲೆಕ್ಕದಲ್ಲಿ ಅವರು 37% ಇದ್ದ ಆದ್ರೆ ಡಾಕ್ಟರ್ ಈಗ ತಾಂತ್ರಿಕ ಸಮಿತಿ ಕೋವಿಡ್ ತಾಂತ್ರಿಕ ಸಮಿತಿ ಅಂತ ಏನ್ ಹೇಳಿದೆ ಅದು ಈಗ ಮೂರನೇ ಅಲೆ ಮಕ್ಕಳಿಗೆ ಜಾಸ್ತಿ ತಗಲುತ್ತೆ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಯಾವ ಆಧಾರದ ಮೇಲೆ ಬಿಕಾಸ್ ಯಾವುದೇ ರೀತಿಯಾದಂತಹ ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ ಮತ್ತೆ ಸೈಂಟಿಫಿಕ್ ರೀಸನ್ಸ್ ಕೂಡ ಇಲ್ಲ ಇದು ಮಕ್ಕಳಿಗೆನೇ ಹೆಚ್ಚಾಗಿ ತಗಲುತ್ತೆ ಮೂರನೇ ಅಲೆ ಅನ್ನುವಂತ ವಿಚಾರವಾಗಿ ಆದ್ರೆ ಕೋವಿಡ್ ತಾಂತ್ರಿಕ ಸಮಿತಿ ಸರ್ಕಾರಕ್ಕೆ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ ಆಲ್ರೆಡಿ ಒಂದಷ್ಟು ಕಡೆ ಬೆಡ್ಸ್ ಗಳನ್ನ ಕೂಡ ರೆಡಿ ಮಾಡ್ಕೊಳ್ಳಲಾಗ್ತಾ ಇದೆ ಇದು ಯಾವ ಆಧಾರದ ಮೇಲೆ ಇದನ್ನ ನೀಡಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಒಂಚೂರು ಹೇಳ್ಬೋದಾ ತಾಂತ್ರಿಕ ಸಮಿತಿಯಲ್ಲಿರುವ ನನ್ನ ಸಹೋದ್ಯೋಗಿಗಳಿಗೆ 2 ವಿಷಯವನ್ನು ಮೊದಲಾಗಿ ಹೇಳ್ತೇನೆ ದಯಮಾಡಿ ಕರ್ನಾಟಕದ ಚಿಕಿತ್ಸಾ ಕ್ರಮ ಏನು ನೀವು ಸೂಚನೆ ಮಾಡಿದ್ದೀರಿ 1 ವರ್ಷದ ಹಿಂದೆ ಅದನ್ನ ಆವಾಗಲೇ ನಾನು ಪ್ರಶ್ನೆ ಮಾಡಿದ್ದೆ ದಯವಿಟ್ಟು ಅದನ್ನೊಂದು ಇವತ್ತು ರಾತ್ರಿಯ ಕೂತ್ಕೊಂಡು ಸರಿ ಮಾಡಿ ಅದರಲ್ಲಿ ಸ್ಟೀರಾಯ್ಡ್ ಕೊಡಬೇಕು ಐವರ್ಮೆಕ್ಟಿನ್ ಕೊಡಬೇಕು ಕ್ಲೋರೋಕ್ವಿನ್ ಕೊಡಬೇಕು ಫಾವಿಪಿರಾವಿರ್ ಕೊಡಬೇಕು ಇತ್ಯಾದಿ ಇತ್ಯಾದಿ ಏನು ಬರ್ಕೊಂಡಿದ್ದೀರಲ್ಲ ಎಲ್ರಿಗೆ ಚೀಟಿಯನ್ನು ಮಾಡಬೇಕು ದಯಮಾಡಿ ಅದನ್ನೆಲ್ಲ ಬದಲಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಇಂಗ್ಲೆಂಡ್ ಅಥವಾ ಬೇರೆ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದನ್ನ ಕರ್ನಾಟಕ ರಾಜ್ಯಕ್ಕೆ ಇವತ್ತು ರಾತ್ರಿಯ ಒಂದು ಪ್ರಕಟ ಮಾಡಿ ಎರಡನೇದಾಗಿ ಇದುವರೆಗೆ 1 ವರ್ಷದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ಯಾವುದೇ ಸಲಹೆಯೂ ಕೂಡ ಏನು ಸರಿಯಾಗಿ ಅದು ಕೆಲಸ ಮಾಡಿಲ್ಲ ಅಂತ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇದೆ ಸೊ ಎರಡನೇ ಅಲೆಗೆ ಬೇಕಾದಂತ ಸಿದ್ಧತೆಗಳು ನಮ್ಮ ರಾಜ್ಯದಲ್ಲಿ ಆಗಿಲ್ಲ ಹೌದು ಈಗ ಬಂದ್ಬಿಟ್ಟು ಮೂರನೇ ಅಲೆಯ ಬಗ್ಗೆ ಇವರು ಆಲೋಚನೆ ಮಾಡೋ ಮೊದಲು ನಮ್ಮ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗ್ತದೆ ಇದನ್ನು ನಮ್ಮ ರಾಜ್ಯದೊಳಗೆ ಇವತ್ತು ಸಿಗ್ತಾ ಇರುವ ಆಮ್ಲಜನಕ ಬೇಕಾದಷ್ಟು ದೊಡ್ಡ ದೊಡ್ಡ ಉದ್ದಿಮೆಗಳು ನಮ್ಮಲ್ಲಿದೆ ವಿಜಯನಗರ ಉಕ್ಕಿನ ಕಾರ್ಖಾನೆಯ ಮಾಲಕರು ಜಿಂದಾಲ್ ಮೊನ್ನೆ ಹೇಳಿದ್ದಾರೆ ಇಡೀ ದೇಶಕ್ಕೆ ಬೇಕಾದ ಆಮ್ಲಜನಕ ನಾನು ಕೊಡಬಲ್ಲೆ ಅಂತ ನಮ್ಮ ರಾಜ್ಯಕ್ಕೆ ಯಾಕೆ ಸಿಗ್ತಾ ಇಲ್ಲ ಇದನ್ನೆಲ್ಲ ತಾಂತ್ರಿಕ ಸಲಹಾ ಸಮಿತಿ ಸ್ವಲ್ಪ ಆಲೋಚನೆ ಮಾಡಿ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ರಾಜ್ಯಕ್ಕೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಲಿ ಅದು ನನ್ನ ವಿನಂತಿ ಮೂರನೇ ಅಲೆಯ ಬಗ್ಗೆ ಇವರು ಏನು ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಅಂತ ನೀವು ಹೇಳಿದ್ರಿ ಇವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಕಳೆದ ಬಾರಿಯೇ ನಾವು ಡಿಸೆಂಬರ್ ನಲ್ಲಿ ರಾಜ್ಯದ ಶಾಲೆಗಳನ್ನ ತೆರೀಬೇಕು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಿಗೆ ಬಹಳ ಏನೋ ವಿನಮ್ರವಾಗಿ ವಿನಂತಿಸಿದ್ದೆವು ಅದೇ ರೀತಿ ಕೆಲವು ಸಂಘಟನೆಗಳವರು ಕೂಡ
ಪ್ರತಿಭಟನೆ ಮಾಡುವ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ನಾನು ಖಂಡಿತ ಶಾಲೆಯನ್ನು ತೆರೀತೇನೆ ಅಂತ ಮಾನ್ಯ ಸಚಿವರು ಹೇಳಿದ್ರು, ನೀವು ಹೇಳಿರುವ ಎಲ್ಲ ಆಧಾರ ಒಪ್ಪುತ್ತೇನೆ ಅಂತ ಅವರು ಹೇಳಿದ್ರು. ಆದರೂ ಈ ತಾಂತ್ರಿಕ ಸಲಹೆ ಸಮಿತಿಯವರು ಅದಕ್ಕೆ ಅಡ್ಡಕಾಲು ಹಾಕಿದ ಪರಿಣಾಮ ಇಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಊಟ ಇಲ್ಲದೆ ಆಯ್ತು, ಶಾಲೆ ಇಲ್ಲದಾಗ ಆಯ್ತು, ಬಿಸಿ ಊಟ ಇಲ್ಲದಾಗ ಆಯ್ತು. ಡಾಕ್ಟರ್, ಮತ್ತೆ ನಾನು ಮತ್ತೊಂದಷ್ಟು ವಿಚಾರಗಳು ನಿಮ್ಮೊಟ್ಟಿಗೆ ಚರ್ಚೆ ಮಾಡುವಂತದ್ದು, ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಮತ್ತೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ.